ನಮಸ್ಕಾರ ಗೆಳೆಯರೆ, ಈ ಒಂದು ವಿಡಿಯೋದಲ್ಲಿ ನಾವು 10ನೇ ಚಾಪ್ಟರ್ ಆದಂಥ ಇಂಡಿಯನ್ ಎಕಾನಮಿಯಲ್ಲಿ 10ನೇ ಚಾಪ್ಟರ್ ಆದಂಥ ಇಂಟರ್ನ್ಯಾಷನಲ್ ಟ್ರೇಡ್, ಸೊ ಇದರ ಬಗ್ಗೆ ರಿವಿಷನನ್ನು ಮೈಂಡ್ ಮ್ಯಾಪನ್ನು ಯೂಸ್ ಮಾಡಿಕೊಂಡು ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ವಿ. ಸೊ 10ನೇ ಚಾಪ್ಟರ್ ಇಂಟರ್ನ್ಯಾಷನಲ್ ಟ್ರೇಡ್ ಅಂದಾಗ ಯಾವುದನ್ನು ಇಂಟರ್ನ್ಯಾಷನಲ್ ಟ್ರೇಡ್ ಅಂತೇಳಿ ಕರಿತೀವಿ ಅಂತಂದಾಗ, ಸಿಂಪಲ್ ಆಗಿ ಅದನ್ನ ಏನು ಹೇಳ್ಬೋದು, ಯಾವುದೇ ಒಂದು ರೀತಿಯ ವ್ಯವಹಾರ ಅದು ಬೇರೆ ದೇಶದ ಕರೆನ್ಸಿಯಲ್ಲಿ ನಡೆಯುತ್ತೆ ಅಂತಂದರೆ ಅದನ್ನು ನಾವು ಸೊ ಈ ರೀತಿಯಾಗಿ ಇಂಟರ್ನ್ಯಾಷನಲ್ ಟ್ರೇಡ್ ಅಂತೇಳಿ ಕರಿತೀವಿ. ಅಥವಾ ಇಂಟರ್ನ್ಯಾಷನಲ್ ಟ್ರೇಡಲ್ಲಿ ಎರಡು ಇಂಪಾರ್ಟೆಂಟ್ ಆದಂಥ ವರ್ಡ್ ಅನ್ನು ನೋಡ್ತೀರಾ, ಒಂದನ್ನು ಎಕ್ಸ್ಪೋರ್ಟ್ ಅಂತೇಳಿ ಕರಿತೀರಾ, ಇನ್ನೊಂದನ್ನು ಇಂಪೋರ್ಟ್ ಅಂತೇಳಿ ಕರಿತಾರೆ. ಎಕ್ಸ್ಪೋರ್ಟ್ ಅಂತಂದಾಗ ನಾವೇನು ಮಾಡ್ತೀವಿ, ನಾವು ಸರಕುಗಳನ್ನು ಬೇರೆ ದೇಶಕ್ಕೆ ಕಳಿಸಿರ್ಬೋದು ಅಥವಾ ಅದರ ಬದಲಾಗಿ ನಮಗೇನಾಗಿರ್ಬೋದು ಹಣ ಬಂದಿರ್ಬೋದು. ಅಗೇನ್, ಯಾಕೆ ಈ ಹಣದ ರೂಟನ್ನು ಕೂಡ ನಾನು ಹೇಳ್ತಾ ಇದ್ದೀನಿ ಅಂತಂದಾಗ, ಕೆಲವೊಂದು ಸಂದರ್ಭದಲ್ಲಿ ಸರ್ವಿಸ್ ಅನ್ನ ಈ ತರ ನಾವು ಕೊಟ್ಟಾಗ ನಮಗೆ ಸರ್ವಿಸ್ಗಳು ಕಣ್ಣಿಗೆ ಕಾಣಲ್ಲ, ಇನ್ವಿಸಿಬಲ್ಸ್ ಆಗಿರುತ್ತೆ. ಆವಾಗ ಹಣ ಎಲ್ಲಿಂದ ಬರ್ತಾ ಇದೆ ಅನ್ನೋದನ್ನು ನೋಡ್ಬೇಕು. ಬೇರೆ ದೇಶದಿಂದ ಹಣ ನಮ್ಮ ದೇಶಕ್ಕೆ ಬರುತ್ತೆ, ನಮಗೆ ಬರುತ್ತೆ ಅಂತಂದ್ರೆ ಅವಾಗ ಅದನ್ನ ಎಕ್ಸ್ಪೋರ್ಟ್ ಮಾಡಿದೀವಿ. ಇಂಪೋರ್ಟ್ ಅಂತಂದಾಗೇನು, ನಾವು ದುಡ್ಡನ್ನ ಕೊಡ್ತೀವಿ, ಸೊ ವಿ ಪೇ ಮನಿ ಆರ್ ವಿ ರಿಸೀವ್ ಸಮ್ ಗೂಡ್ಸ್. ಓಕೆ, ಸೊ ಇದನ್ನ ಇಂಪೋರ್ಟ್ ಅಂತೇಳಿ ಕರಿತೀವಿ. ಸೊ ಇದನ್ನ ನಾವಿಲ್ಲಿ ನೋಡ್ಬೋದು, ಇಂಟರ್ನ್ಯಾಷನಲ್ ಟ್ರೇಡ್ ಅಲ್ಲಿ ಇರುವಂತಹ ಎರಡು ಇಂಪಾರ್ಟೆಂಟ್ ಪಾರ್ಟ್, ಎರಡು ಇಂಪಾರ್ಟೆಂಟ್ ಆದಂತ ಕಾನ್ಸೆಪ್ಟ್ ಏನು, ಫಸ್ಟ್ ಎಕ್ಸ್ಪೋರ್ಟ್ ಅಂದ್ರೆ ಏನು, ಇಂಪೋರ್ಟ್ ಅಂದ್ರೆ ಏನು. ಅಗೇನ್, ನೋಡೋದಕ್ಕೆ ಬಹಳ ಈಸಿ ಅನ್ಸುತ್ತೆ, ಆದರೆ ಟ್ರಿಕಿ ಕ್ವಶನ್ಸ್ಗಳು ಕೂಡ ಬರ್ಬೋದು, ಆ ಕಾರಣಕ್ಕಾಗಿ ಗೊತ್ತಿರಲಿ ಯಾವುದು ಎಕ್ಸ್ಪೋರ್ಟ್ ಯಾವುದು ಇಂಪೋರ್ಟ್. ಕೇಸ್ ಸ್ಟಡಿ ಬೇಸ್ಡ್ ಸಿನಾರಿಯೋವನ್ನು ಇಟ್ಕೊಂಡು ನಿಮ್ಗೆ ಏನು ಕೇಳ್ಬೋದು, ಇದು ಇಂಪೋರ್ಟಾ ಅಥವಾ ಇದು ಎಕ್ಸ್ಪೋರ್ಟಾ, ಈ ಥರ ಕ್ವಶನ್ಗಳನ್ನು ಕೂಡ ಕೇಳ್ಬೋದು. ನೆಕ್ಸ್ಟ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತೇಳಿ ಕರಿತೀರಾ. ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತಂದಾಗ ಇದನ್ನ ಡಬಲ್ ಎಂಟ್ರಿ ಡಾಟಾ ಬುಕ್ ಅಂತೇಳಿ ಕರಿತೀರಾ, ಡಬಲ್ ಎಂಟ್ರಿ ಡಾಟಾ ಬುಕ್. ಸೊ ಇದರ ಅರ್ಥ ಎಷ್ಟೇ, ಸೊ ನಾವೇನಾದರೂ ಒಂದು ವಸ್ತುವನ್ನು ಬೇರೆ ದೇಶಕ್ಕೆ ರಫ್ತು ಮಾಡಿದೀವಿ, ಎಕ್ಸ್ಪೋರ್ಟ್ ಮಾಡಿದೀವಿ ಅಂತಂದಾಗ, ಸೊ ನಾವು ಅದನ್ನು ರಫ್ತು ಮಾಡಿರ್ತೀವಿ, ಅದೇ ಸೇಮ್ ವಸ್ತುವನ್ನು ಏನಿರುತ್ತೆ ಬೇರೆ ಯಾವುದೋ ದೇಶ ಅಲ್ಲಿ ಆಮದು ಮಾಡ್ಕೊಂಡಿರುತ್ತೆ. ಅಂದರೆ ನಮ್ಮಲ್ಲಿ ಅದರ ಬದಲಾಗಿ ನಾವು ದುಡ್ಡನ್ನು ತಗೊಂಡಿದ್ದೀವಿ, ಮನಿ ನಮಗೆ ಬರ್ತಾ ಇದೆ ಅಂದರೆ ಪಾಸಿಟಿವ್ ಆಗಿ ಕಾಣ್ತಾ ಇದೆ ಅಂತಂದರೆ, ಸೊ ಇನ್ಕಮಿಂಗ್ ಮನಿ ಪಾಸಿಟಿವ್ ಆಗಿ ಕಾಣ್ತಾ ಇದೆ ಅಂತಂದರೆ ಆ ದೇಶಕ್ಕೆ ಏನಾಗಿರುತ್ತೆ, ಅದೇ ಅಮೌಂಟನ್ನು ಅವರು ಪೇ ಮಾಡಿರ್ತಾರೆ, ಆ ಕಾರಣಕ್ಕಾಗಿ ಔಟ್ ಗೋಯಿಂಗ್ ಆಗಿರುತ್ತೆ. ಸೊ ಅದು ಎರಡು ದೇಶಗಳು ಏನು ಮಾಡುತ್ತೆ, ಅವುಗಳ ಒಂದು ಡಾಟಾ ಎಂಟ್ರಿಯನ್ನು ಮಾಡ್ಕೊಳುತ್ತೆ ಈ ಥರ. ಸೊ ಯಾವ್ಯಾವ ರೀತಿಯ ಇಂಪೋರ್ಟನ್ನು ಮಾಡ್ಕೋತೀವಿ, ಯಾವ್ಯಾವ ಎಕ್ಸ್ಪೋರ್ಟನ್ನು ಮಾಡ್ತೀವಿ, ಅಥವಾ ಓವರಾಲ್ ಆಗಿ ಫಾರಿನ್ ಟ್ರೇಡ್ಸನ್ನು ಏನೇನು ಮಾಡ್ತೀವಿ ಅದೆಲ್ಲವುಗಳನ್ನ ಈ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಬುಕ್ನಲ್ಲಿ ಬರೆಯಲಾಗುತ್ತೆ. ಈ ಬ್ಯಾಲೆನ್ಸ್ ಆಫ್ ಪೇಮೆಂಟ್ನ ಬುಕ್ ಹಿಂದೆ ಅದರ ಒಳಗಡೆ ನಮ್ಗೆ ಏನು ಕಾಣುತ್ತೆ, ಮೂರು ರೀತಿಯ ಅಕೌಂಟ್ಗಳು ಕಾಣುತ್ತೆ. ಅದರಲ್ಲಿ ಎರಡು ಅಕೌಂಟ್ ಹಿಂದೆ ಇದು ಡೈರೆಕ್ಟ್ ಆಗಿ ಕಾಣುತ್ತೆ, ಕರೆಂಟ್ ಅಕೌಂಟ್ ಮತ್ತು ಕ್ಯಾಪಿಟಲ್ ಅಕೌಂಟ್ ಅಂದರೆ ಕರಿತೀರ. ಕರೆಂಟ್ ಅಕೌಂಟ್ ಅಂದಾಗ ನಾರ್ಮಲ್ ಆಗಿ ಶಾರ್ಟ್ ಟರ್ಮ್ ಇರುತ್ತೆ. ಇದರ ಒಳಗಡೆ ಕೂಡ ಮೂರು ರೀತಿಯ ಬ್ಯಾಲೆನ್ಸ್ಗಳು ಕಾಣುತ್ತೆ. ಒಂದನ್ನು ಬ್ಯಾಲೆನ್ಸ್ ಆಫ್ ಟ್ರೇಡ್ ಅಂತ ಕರಿತೀರ, ಬ್ಯಾಲೆನ್ಸ್ ಆಫ್ ಟ್ರೇಡ್ ಅಂತಂದಾಗ ಗೂಡ್ಸನ್ನು ಇಂಪೋರ್ಟ್ ಅಥವಾ ಎಕ್ಸ್ಪೋರ್ಟ್ ಮಾಡಿರೋದು. ಬ್ಯಾಲೆನ್ಸ್ ಆಫ್ ಇನ್ವಿಸಿಬಲ್ಸ್ ಅಂತಂದಾಗ ಸರ್ವಿಸಸ್ಸನ್ನು ಈ ಥರ ಇಂಪೋರ್ಟ್ ಅಥವಾ ಎಕ್ಸ್ಪೋರ್ಟ್ ಮಾಡಿರೋದು ನೋಡ್ತೀರ. ಟ್ರಾನ್ಸ್ಫರ್ ಪೇಮೆಂಟ್ಸ್ ಅಥವಾ ಸೊ ಇಲ್ಲಿ ಏನು ಮಾಡ್ತೀರ, ನೆಟ್ ರೆಮಿಟನ್ಸ್ ಅಂತ ಕೂಡ ಕರಿತೀರ. ಅಂದರೆ ನೇರವಾಗಿ ಹಣ ವರ್ಗಾವಣೆ ಆಗೋದು ಕೂಡ ಕರೆಂಟ್ ಅಕೌಂಟ್ನ ಒಳಗಡೆ ಕಾಣುತ್ತೆ. ಅದೇ ರೀತಿಯಲ್ಲಿ ಕ್ಯಾಪಿಟಲ್ ಅಕೌಂಟ್ನ ಒಳಗಡೆ ನಾವೇನಾದರೂ ನೋಡೋದಕ್ಕೋದ್ರೆ ಇಲ್ಲಿ ಏನು ಕಾಣುತ್ತೆ, ಲೋನ್ ಆಗಿರ್ಬೋದು, ಫಾರಿನ್ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಇದರಲ್ಲಿ ಏನಿರುತ್ತೆ ಅಂತಂದರೆ ಲಯಾಬಿಲಿಟೀಸಲ್ಲಿ ಚೇಂಜಸ್ ಆಗುವಂಥದ್ದು ಕಾಣುತ್ತೆ. ಲಯಾಬಿಲಿಟೀಸಲ್ಲಿ ಚೇಂಜಸ್ ಆಗೋದು ಕ್ಯಾಪಿಟಲ್ ಅಕೌಂಟ್ನ ಒಳಗಡೆ ಕಾಣುತ್ತೆ. ಅದರ ಜೊತೆಯಲ್ಲಿ ನೆಕ್ಸ್ಟ್ ನಾವು ನೋಡೋದಕ್ಕೋದ್ರೆ ಬ್ಯಾಲೆನ್ಸ್ ಆಫ್ ಪೇಮೆಂಟಲ್ಲಿ ಇವೆರಡು, ಕರೆಂಟ್ ಅಕೌಂಟ್ ಕ್ಯಾಪಿಟಲ್ ಅಕೌಂಟ್, ಇದು ಡೈರೆಕ್ಟ್ ಆಗಿ ಕಾಣುತ್ತೆ. ಅದೇ ಸಂದರ್ಭದಲ್ಲಿ ಇಂಡೈರೆಕ್ಟ್ ಆಗಿ ಫಾರೆಕ್ಸ್ ರಿಸರ್ವ್ ಕೂಡ ಕಾಣುತ್ತೆ. ಇಂಡೈರೆಕ್ಟ್ ಆಗಿ ಫಾರೆಕ್ಸ್ ರಿಸರ್ವ್ ಕೂಡ ಕಾಣುತ್ತೆ. ಕಾರಣ ಎಷ್ಟೇ, ನೀವೇನಾದರೂ ಜಾಸ್ತಿ ಜಾಸ್ತಿ ಆಮದು ಮಾಡ್ಕೊಂಡಿದ್ದೀರಾ ಅಂತಂದ್ರೆ ಅವಾಗ ಏನಾಗುತ್ತೆ, ನಮ್ಮ ಹತ್ರ ಎಲ್ಲದಕ್ಕೂ ದುಡ್ಡನ್ನು ಕೊಡೋದಕ್ಕೆ ಆಗಲ್ಲ ಅಂತ ಸಂದರ್ಭದಲ್ಲಿ ಫಾರಿನ್ ಕರೆನ್ಸಿಯ ಒಂದು ರಿಸರ್ವ್ ಇದೆ ನಮ್ಮ ಹತ್ರ, ಅದು ಫಾರೆಕ್ಸ್ ರಿಸರ್ವ್ ಅಂತ ಹೇಳಿರ್ತೀರ. ಆ ರಿಸರ್ವ್ನಿಂದ ಒಂದು ಇಷ್ಟು ದುಡ್ಡನ್ನು ತೆಗೆಯೋದಕ್ಕೆ ಟ್ರೈ ಮಾಡ್ತೀರ. ಅಗೇನ್, ಫಾರೆಕ್ಸ್ ರಿಸರ್ವ್ನ ಒಳಗಡೆ ನಾವು ನೋಡೋದಕ್ಕೋದ್ರೆ ನಮ್ಮಲ್ಲಿ ಏನಿದೆ, ನಾಲ್ಕು ಕಂಪೋನೆಂಟ್ಗಳಿರುತ್ತೆ. ಫಾರಿನ್ ಕರೆನ್ಸಿ ಅಸೆಟ್ಸ್, ಗೋಲ್ಡ್ ಸ್ಪೆಷಲ್ ಡ್ರಾಯಿಂಗ್ ರೈಟ್ಸ್ ಮತ್ತು ರಿಸರ್ವ್ ಪೊಸಿಷನ್ ಅಂತೇಳಿ ಕರಿತೀರ. ನಾರ್ಮಲ್ ಆಗಿ ಫಾರಿನ್ ಕರೆನ್ಸಿ ಅಸೆಟ್ಸ್ ಏನಿರುತ್ತಲ್ಲ, ಇದು ಹತ್ರ ಹತ್ರ 90% ಹತ್ರ ಇರುತ್ತೆ. ಸೊ ಚಿನ್ನವನ್ನು ನೀವು ನೋಡೋದಕ್ಕೋದ್ರೆ 4-5% ತನಕ ಕಾಣುತ್ತೆ. ಸ್ಪೆಷಲ್ ಡ್ರಾಯಿಂಗ್ ರೈಟ್ಸ್ ಕೂಡ 4-5% ಹತ್ರ ಕಾಣುತ್ತೆ. ಸೊ ಇದಂತೆ ರಿಸರ್ವ್ ಪೊಸಿಷನ್ ಅರೌಂಡ್ 1% ಅಥವಾ ಬಿಲೋ 1% ಕಾಣುತ್ತೆ. ಅಥವಾ ಫಾರಿನ್ ಕರೆನ್ಸಿ ಅಸೆಟ್ಸ್ ಅತಿ ಹೆಚ್ಚು ಸೊ ನಂಬರ್ಲಿ ಅಥವಾ ಅತಿ ಹೆಚ್ಚು ಕ್ವಾಂಟಿಟಿಯಲ್ಲಿ ಕಾಣುತ್ತೆ ಅನ್ನೋದು ಗೊತ್ತಿರಬೇಕು ಫಾರೆಕ್ಸ್ ರಿಸರ್ವ್ನ ಒಳಗಡೆ. ಸೊ ಪ್ರತಿ ವಾರ ಸೊ ಇದರ ಬಗ್ಗೆ ನಮ್ಗೆ ಏನಾಗುತ್ತೆ, ಆರ್ ಬಿ ಐ ಒಂದು ಪರ್ಟಿಕ್ಯುಲರ್ ಆದಂಥ ನ್ಯೂಸ್ ಲೆಟರ್ನ ಬಿಡ್ತಾ ಇರುತ್ತೆ, ಫಾರೆಕ್ಸ್ ರಿಸರ್ವ್ ಎಷ್ಟಿದೆ ಅಂತ. ಇತ್ತೀಚಿನ ದಿನಗಳಲ್ಲಿ ನಮ್ಮಲ್ಲಿ ಫಾರೆಕ್ಸ್ ರಿಸರ್ವ್ ಭಾಳ ಜಾಸ್ತಿ ಆಗಿದೆ, ಆ ಕಾರಣಕ್ಕಾಗಿ ಕೂಡ ಗೊತ್ತಿರಲಿ ಬ್ಯಾಲೆನ್ಸ್ ಆಫ್ ಪೇಮೆಂಟ್ನ ಒಳಗಡೆ ಕಾಣುತ್ತೆ. ಇನ್ನು ಅಂತಾರಾಷ್ಟ್ರೀಯ ವ್ಯವಹಾರ ಆದಾಗ ನಮ್ಮಲ್ಲಿ ಏನಿರುತ್ತೆ, ಬೇರೆ ಬೇರೆ ಡಿನಾಮಿನೇಷನ್ ಇರುತ್ತೆ, ಕರೆನ್ಸಿ ಬೇರೆ ಬೇರೆ ಡಿನಾಮಿನೇಷನ್. ಒಂದು ಕಂಟ್ರಿ ಏನು ಮಾಡುತ್ತೆ, ಡಾಲರ್ನ ಯೂಸ್ ಮಾಡುತ್ತೆ, ಇನ್ನೊಂದು ರುಪೀಸನ್ನು ಯೂಸ್ ಮಾಡ್ಬೋದು, ಇನ್ನೊಂದು ಪೌಂಡ್ ಸ್ಟರ್ಲಿಂಗನ್ನು ಯೂಸ್ ಮಾಡ್ಬೋದು, ಇನ್ನೊಂದು ಕಂಟ್ರಿ ಯೂರೋವನ್ನು ಯೂಸ್ ಮಾಡ್ಬೋದು. ಈ ಥರ ಹಲವಾರು ಬೇರೆ ಬೇರೆ
ಡಿನಾಮಿನೇಷನ್ಸ್ ಆಫ್ ಕರೆನ್ಸಿ ಇದೆ, ಅವುಗಳನ್ನು ವಿನಿಮಯ ಮಾಡ್ಕೊಳ್ಬೇಕಾದ್ರೆ ಯಾವ ರೀತಿಯಲ್ಲಿ ಅದರ ರೇಟನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದು ಎಕ್ಸ್ಚೇಂಜ್ ರೇಟ್ನ ಒಳಗಡೆ ಕಾಣುತ್ತೆ. ಎಕ್ಸ್ಚೇಂಜ್ ರೇಟ್ನ ಒಳಗಡೆ ನಾವೇನಾದರೂ ನೋಡಬೇಕಂದ್ರೆ ನಾರ್ಮಲ್ ಆಗಿ ಮೂರು ರೀತಿಯ ಎಕ್ಸ್ಚೇಂಜ್ ರೇಟನ್ನು ಪ್ರಧಾನವಾಗಿ ನೋಡ್ತೀರ. ಫಿಕ್ಸ್ಡ್ ರೇಟ್ ರೆಜಿಮ್ ಅಂತಂದಾಗ ಏನು? ಫಿಕ್ಸ್ಡ್ ರೇಟ್ ರೆಜಿಮ್ ಅಂತಂದಾಗ ಯಾವುದಾದ್ರು ಒಂದು ಸೆಂಟ್ರಲ್ ಅಥಾರಿಟಿ ಇರುತ್ತೆ, ಆ ಸೆಂಟ್ರಲ್ ಅಥಾರಿಟಿ ಏನು ಮಾಡುತ್ತೆ, ಈ ಥರ ಫಿಕ್ಸ್ಡ್ ರೇಟ್ ರೆಜಿಮ್ ಅಥವಾ ರೇಟನ್ನು ಫಿಕ್ಸ್ ಮಾಡ್ಕೊಡುತ್ತೆ. ಫಾರ್ ಎಕ್ಸಾಂಪಲ್, $1 ಇಸ್ ಈಕ್ವಲ್ ಟು 50 ರೂಪಾಯಿ ಅಂತೇಳಿ ಏನಾದರು ಆರ್ ಬಿ ಐ ಫಿಕ್ಸ್ ಮಾಡಿಕೊಟ್ರೆ, ಸೊ ಅದೇನು ಫಿಕ್ಸ್ಡ್ ರೇಟ್ ರೆಜಿಮ್ ಆಗುತ್ತೆ. ಓಕೆ, ಸೊ ಅದೇ ರೀತಿಲಿ ಫ್ಲೋಟಿಂಗ್ ರೇಟ್ ರೆಜಿಮ್ ಅಂತಂದ್ರೆ ಇಲ್ಲಿ ಏನಾಗುತ್ತೆ, ಇಲ್ಲಿ ಸೊ ಈ ಒಂದು ಪರ್ಟಿಕ್ಯುಲರ್ ಆದಂಥ ಎಕ್ಸ್ಚೇಂಜ್ ರೇಟ್ ಬದಲಾವಣೆ ಆಗ್ತಾ ಇರುತ್ತೆ. $1 ಇಸ್ ಈಕ್ವಲ್ ಟು 70 ರೂಪಾಯಿ ಇರೋದು, ಸೊ ನಂತರದಲ್ಲಿ $1 ಇಸ್ ಈಕ್ವಲ್ ಟು 71 ಆಗ್ಬೋದು, 72 ಆಗ್ಬೋದು, ಈ ಥರ ಚೇಂಜಸ್ ಆಗ್ತಿರುತ್ತೆ. ಸೊ ಈ ಥರ ಫ್ಲೋಟಿಂಗ್ ಇದ್ದಾಗ ಇದನ್ನು ನಾರ್ಮಲ್ ಆಗಿ ಯಾರು ಡಿಸೈಡ್ ಮಾಡ್ತಾರೆ ಅಂತಂದಾಗ ಮಾರ್ಕೆಟ್ ಫೋರ್ಸಸ್ ಡಿಸೈಡ್ ಮಾಡುತ್ತೆ. ಮಾರ್ಕೆಟ್ ಫೋರ್ಸಸ್ ಅಂದಾಗ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಆಫ್ ದ್ಯಾಟ್ ಪರ್ಟಿಕ್ಯುಲರ್ ಕರೆನ್ಸಿ ಅಂತ ಹೇಳ್ತಾರೆ. ಕರೆನ್ಸಿಯ ಡಿಮ್ಯಾಂಡ್ ಜಾಸ್ತಿ ಇತ್ತು, ಸಪ್ಲೈ ಕಡಿಮೆ ಇದ್ರೆ ಅವಾಗ ಏನಾಗುತ್ತೆ, ಆ ಕರೆನ್ಸಿ ಅಪ್ರಿಷಿಯೇಟ್ ಆಗುತ್ತೆ ಅಂತ ಹೇಳ್ತೀರ. ಡಿಮ್ಯಾಂಡ್ ಕಡಿಮೆ ಇದ್ದು ಸಪ್ಲೈ ಜಾಸ್ತಿ ಇದ್ರೆ ಆ ಕರೆನ್ಸಿ ಡಿಪ್ರಿಷಿಯೇಟ್ ಆಗುತ್ತೆ. ಇದು ಸೊ ಮಾರ್ಕೆಟ್ ಫೋರ್ಸಸ್ ಅಲ್ಲಿ ಆಗುತ್ತೆ ಫ್ಲೋಟಿಂಗ್. ಇನ್ನು ಮ್ಯಾನೇಜರ್ ಫ್ಲೋಟಿಂಗ್ ಅಂತಂದಾಗ ಫಿಕ್ಸ್ಡ್ ರೇಟ್ ರೆಜಿಮ್ ಮತ್ತೆ ಫ್ಲೋಟಿಂಗ್ ರೇಟ್ ರೆಜಿಮ್, ಇದು ಎರಡರ ಗುಣಲಕ್ಷಣಗಳನ್ನ ಹೊಂದಿರುತ್ತೆ. ಅಂದ್ರೆ ನಾರ್ಮಲ್ ಆಗಿ ಮಾರ್ಕೆಟ್ ಫೋರ್ಸ್ಗೆ ಬಿಟ್ಟಿರ್ತಾರೆ, ಆದರೆ ಕೆಲವೊಂದು ಸಂದರ್ಭದಲ್ಲಿ ಕ್ರೈಸಿಸ್ನ ಸಂದರ್ಭದಲ್ಲಿ, ಬಿಕ್ಕಟ್ಟಿನ ಸಂದರ್ಭದಲ್ಲಿ ಸೆಂಟ್ರಲ್ ಅಥಾರಿಟಿ ಮಧ್ಯದಲ್ಲಿ ಬಂದ್ಕೊಂಡು ಅದನ್ನು ಏನು ಮಾಡ್ಬೋದು, ಎಕ್ಸ್ಚೇಂಜ್ ರೇಟನ್ನು ಬದಲಾವಣೆ ಮಾಡ್ಬೋದು. ಸೊ ಇದನ್ನು ಬಿಟ್ಟು ಪೆಗ್ಡ್ ರೇಟ್ ರೆಜಿಮ್ ಅಂತ ಕೂಡ ಕರಿತೀವಿ. ಪೆಗ್ಡ್ ರೇಟ್ ರೆಜಿಮ್ ಅಂತಂದಾಗ ಚಿಕ್ಕ ಚಿಕ್ಕದಾದಂಥ ದೇಶಗಳು ಅವರ ಕರೆನ್ಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜಾಸ್ತಿ ವ್ಯಾಲ್ಯೂವನ್ನು ಹೊಂದಿರಲ್ಲ, ಆ ಕಾರಣಕ್ಕಾಗಿ ಸೊ ನಾರ್ಮಲ್ ಆಗಿ ಜಿಯೋಗ್ರಫಿಕಲಿ ನಿಯರ್ ಬೈ ಸೊ ಸ್ಟ್ರಾಂಗ್ ಕರೆನ್ಸಿ ಅಂದಿಲ್ಲ, ಅದರ ಜೊತೆಯಲ್ಲಿ ತಮ್ಮ ಕರೆನ್ಸಿಯನ್ನು ಪ್ಯಾಕ್ ಮಾಡ್ಕೋತಾರೆ, ಅದನ್ನು ಪೆಗ್ಡ್ ರೇಟ್ ರೆಜಿಮ್ ಅಂತ ಕೂಡ ಕರಿತೀರ. ಸೊ ಇದನ್ನು ನಾವು ನೋಡ್ಬೋದು. ಇನ್ನು ಭಾರತದಲ್ಲಿ ಈ ಥರ ಎಕ್ಸ್ಚೇಂಜ್ ರೇಟ್ ಯಾವ ರೀತಿ ಚೇಂಜಸ್ ಆಗಿದೆ ಅಂತ ಕೇಳಿದ್ರೆ 1948 1973 ನಾವು ಏನು ಮಾಡ್ತಿದ್ವಿ, ಬ್ರೆಟನ್ ವುಡ್ ಸಿಸ್ಟಮನ್ನು ಯೂಸ್ ಮಾಡ್ತಿದ್ವಿ. ಬ್ರೆಟನ್ ವುಡ್ ಸಿಸ್ಟಮ್ ಅಂತಂದಾಗ ನಮ್ಮಲ್ಲಿ ಏನಾಗುತ್ತೆ, 1944 ಬ್ರೆಟನ್ ವುಡ್ಸ್ ಕಾನ್ಫರೆನ್ಸ್ ಅಂತೇಳಿ ನಡೀತೆ. ಸೊ ಅದು ಆ ಕಾನ್ಫರೆನ್ಸ್ನ ಆಧಾರದಲ್ಲಿ ನಮಗೆ IMF ಮತ್ತು ವರ್ಲ್ಡ್ ಬ್ಯಾಂಕ್ ಅಥವಾ IBRD ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಆ್ಯಂಡ್ ಡೆವಲಪ್ಮೆಂಟನ್ನು ಸೊ ಸೆಟಪ್ ಮಾಡ್ತಾರೆ. ಈ ಬ್ರೆಟನ್ ವುಡ್ ಸಿಸ್ಟಮ್ನ ಒಳಗಡೆ ಏನು ಮಾಡುತ್ತೆ, IMF ಡಿಸೈಡ್ ಮಾಡುತ್ತೆ. IMF ಹೇಳುತ್ತೆ ಯಾವ್ಯಾವ ಕರೆನ್ಸಿಯ ಎಕ್ಸ್ಚೇಂಜ್ ರೇಟ್ ಎಷ್ಟಿರಬೇಕು ಅಂತ. ಅದರ ಆಧಾರದ ಮೇಲೆ 1948 1973 ಅದನ್ನು ಕಂಟಿನ್ಯೂ ಮಾಡಿದ್ವಿ. 1973 ಬ್ರೆಟನ್ ವುಡ್ ಕೊಲ್ಯಾಪ್ಸ್ ಆಗುತ್ತೆ, ಬ್ರೆಟನ್ ವುಡ್ ಸಿಸ್ಟಮ್ ಹಿಂದೆ ಇದು ಕೊಲ್ಯಾಪ್ಸ್ ಆಗುತ್ತೆ. ಆವಾಗ IMF ಏನು ಮಾಡುತ್ತೆ, ಪ್ರತಿಯೊಂದು ರಾಷ್ಟ್ರಗಳಿಗೂ ಕೂಡ ಆಪ್ಷನನ್ನು ಕೊಡುತ್ತೆ. ನೀವು ಒಂದು ಏನು ಮಾಡ್ಬೋದು, ಫಿಕ್ಸ್ಡ್ ರೇಟ್ ರೆಜಿಮ್ ಅನ್ನು ಕೂಡ ಫಾಲೋ ಮಾಡ್ಬೋದು, ಅಥವಾ ನಿಮ್ಮದೇ ಆದಂತಹ ಹೊಸ ಸಿಸ್ಟಮ್ ಅನ್ನು ಕೂಡ ನೀವು ತರಬಹುದು, ಅಥವಾ ಫ್ಲೋಟಿಂಗ್ ರೇಟ್ ಅನ್ನು ಕೂಡ ನೀವು ಮಾಡ್ಕೋಬಹುದು ಅಂತೇಳಿ ಆಪ್ಷನ್ ಕೊಡುತ್ತೆ. ಅದರ ಆಧಾರದ ಮೇಲೆ 1973 ನಂತರದಲ್ಲಿ ನಾವೇನ್ ಮಾಡ್ತೀವಿ, ಸೊ ವಾಪಸ್ಸು ಪೌಂಡ್ ಸ್ಟೆರ್ಲಿಂಗ್ ಏನಿದೆ ಬ್ರಿಟಿಷರ ಒಂದು ಕರೆನ್ಸಿ, ಅದರ ಜೊತೆಯಲ್ಲಿ ರೂಪಾಯಿಯನ್ನ ಲಿಂಕ್ ಮಾಡ್ತೀವಿ. ನಂತರದಲ್ಲಿ 1992 ನಾವೇನ್ ಮಾಡ್ತೀವಿ, ಭಾರತಕ್ಕೆ ಸಂಬಂಧಪಟ್ಟ ಸುಯಿ ಜನರಸ್ ಆದಂತ ಒಂದು ಸಿಸ್ಟಮ್ ಅನ್ನ ತರ್ತೀವಿ, ಲರ್ಮ್ಸ್ ಅಂತೇಳಿ ಕರಿತೀವಿ. ಲಿಬರಲೈಸ್ಡ್ ಎಕ್ಸ್ಚೇಂಜ್ ರೇಟ್ ಮ್ಯಾನೇಜ್ಡ್ ಸಿಸ್ಟಮ್ ಅಂತೇಳಿ ಕರಿತೀರಾ. ಸೊ ಅಥವಾ ಇದನ್ನೇ ಡ್ಯುಯಲ್ ಎಕ್ಸ್ಚೇಂಜ್ ರೇಟ್ ಅಂತ ಕೂಡ ಕರಿತೀರಾ. ನೆಕ್ಸ್ಟ್ 1993-1994 ನಂತರದಲ್ಲಿ ನಾವೇನ್ ಮಾಡ್ಬಿಟ್ಟಿದೀವಿ, ನಾವು ಫ್ರೀ ಫ್ಲೋಟಿಂಗ್ ಅನ್ನ ಯೂಸ್ ಮಾಡ್ತಿದ್ವಿ. ಫ್ರೀ ಫ್ಲೋಟಿಂಗ್ ಅನ್ನ ಯೂಸ್ ಮಾಡ್ತೀವಿ ಅಂದ್ರೆ ನಾರ್ಮಲ್ ಆಗಿ ಮಾರುಕಟ್ಟೆಯ ಶಕ್ತಿಗಳೆಂದೇ ಮಾರ್ಕೆಟ್ ಫೋರ್ಸಸ್, ಅವುಗಳ ಆಧಾರದ ಮೇಲೆನೆ ನಮ್ಮ ಒಂದು ಕರೆನ್ಸಿಯ ಎಕ್ಸ್ಚೇಂಜ್ ರೇಟ್ ಡಿಸೈಡ್ ಆಗುತ್ತೆ. ಸೊ ಇದನ್ನು ಬಿಟ್ಟು ಕೆಲವೊಂದು ಕಾನ್ಸೆಪ್ಟ್ಗಳನ್ನು ನೋಡ್ತಾ ಹೋಗೋಣ ಇಂಟರ್ನ್ಯಾಷನಲ್ ಟ್ರೇಡ್ಗೆ ಸಂಬಂಧಪಟ್ಟ ಹಾಗೆ. ಮೊದಲನೇದಾಗಿ ಡಿವ್ಯಾಲ್ಯೂಯೇಷನ್ ಆ್ಯಂಡ್ ರಿವ್ಯಾಲ್ಯೂಯೇಷನ್ ಅಂತ ಕೇಳ್ತಾರೆ. ಡಿವ್ಯಾಲ್ಯೂಯೇಷನ್ ಅಥವಾ ರಿವ್ಯಾಲ್ಯೂಯೇಷನ್ ಅಂದಾಗ ಮೊದಲನೇದಾಗಿ ಡಿವ್ಯಾಲ್ಯೂಯೇಷನ್ ನೋಡಿ, ಡಿವ್ಯಾಲ್ಯೂಯೇಷನ್ ಅಂದಾಗಿನ್ನು ಸೊ ಕರೆನ್ಸಿಯ ಮೌಲ್ಯ ಕಡಿಮೆ ಆಗೋದು. ಓಕೆ, ವ್ಯಾಲ್ಯೂ ಆಫ್ ಕರೆನ್ಸಿ ಡಿಕ್ರೀಸಸ್ ರೆಡ್ಯೂಸಸ್ ಕಂಪೇರ್ ಟು ಅದರ್ ಕರೆನ್ಸಿ. ಡಿವ್ಯಾಲ್ಯೂಯೇಷನ್ ಅನ್ನ ಏನ್ ಮಾಡಬೇಕು, ಯಾವ್ದಾದ್ರು ಒಂದು ಸೆಂಟ್ರಲ್ ಅಥಾರಿಟಿ ಮಾಡಿದ್ರೆ ಅದನ್ನ ಡಿವ್ಯಾಲ್ಯೂಯೇಷನ್ ಅಂತ ಕರಿತಾರೆ. ಓಕೆ, ಕರೆನ್ಸಿಯ ಮೌಲ್ಯವನ್ನು, ತನ್ನದೇ ಕರೆನ್ಸಿಯ ಮೌಲ್ಯವನ್ನ ಆ ಸೆಂಟ್ರಲ್ ಅಥಾರಿಟಿ ಕಡಿಮೆ ಮಾಡುತ್ತೆ ಅಂತಂದ್ರೆ ಅದನ್ನ ಡಿವ್ಯಾಲ್ಯೂಯೇಷನ್ ಅಂತ ಕರಿತೀರ. ರಿವ್ಯಾಲ್ಯೂಯೇಷನ್ ಅಂದಾಗ ಕರೆನ್ಸಿಯ ಮೌಲ್ಯವನ್ನ ಹೆಚ್ಚಳ ಮಾಡೋದು. ಸೆಂಟ್ರಲ್ ಅಥಾರಿಟಿ ಕರೆನ್ಸಿಯ ಮೌಲ್ಯವನ್ನು ಹೆಚ್ಚಳ ಮಾಡಿದ್ರೆ ರಿವ್ಯಾಲ್ಯೂಯೇಷನ್ ಅಂತ ಕರಿತೀರ. ಇನ್ನು ಡಿಪ್ರಿಷಿಯೇಷನ್ ಅಪ್ರಿಷಿಯೇಷನ್ ಅಂದಾಗ, ಡಿಪ್ರಿಷಿಯೇಷನ್ ಅಂದಾಗ ಮಾರ್ಕೆಟ್ ಫೋರ್ಸಸ್ಗಳಿಂದಾಗಿ ಅಕಸ್ಮಾತ್ ಆಗಿ ಆ ಕರೆನ್ಸಿಯ ವ್ಯಾಲ್ಯೂ ಕಡಿಮೆ ಆದ್ರೆ ಅದನ್ನ ಡಿಪ್ರಿಷಿಯೇಷನ್ ಅಂತ ಕರಿತೀರ. ಮಾರ್ಕೆಟ್ ಫೋರ್ಸಸ್ ಇಂದ ಆ ಕರೆನ್ಸಿಯ ವ್ಯಾಲ್ಯೂ ಜಾಸ್ತಿ ಆಯ್ತಂದ್ರೆ ಅದನ್ನ ಅಪ್ರಿಷಿಯೇಷನ್ ಅಂತ ಕರಿತೀರ. ಅದೇ ರೀತಿ ನೆಕ್ಸ್ಟ್ ಹಾರ್ಡ್ ಕರೆನ್ಸಿ ಮತ್ತೆ ಸಾಫ್ಟ್ ಕರೆನ್ಸಿ ಅಂತ ಕರಿತೀವಿ. ಕೆಲವೊಂದು ಕರೆನ್ಸಿಗಳು ನಮ್ಗೇನಾಗುತ್ತೆ, ಜಾಗತಿಕ ಮಟ್ಟದಲ್ಲಿ ಅವುಗಳಿಗೆ ಬೇಡಿಕೆ ಜಾಸ್ತಿ ಆಗಿರೋದ್ರಿಂದಾಗಿ ಅವು ಸ್ಟೇಬಲ್ ಆಗಿ ಇರುತ್ತೆ, ಅವು ಸ್ಥಿರತೆಯನ್ನ ಪಡ್ಕೊಳ್ಳುತ್ತೆ. ಸೊ ಅವುಗಳ ವ್ಯಾಲ್ಯೂ ಏನಿಲ್ಲ, ಅದು ಜಾಸ್ತಿನೇ ಇರುತ್ತೆ, ಅವುಗಳನ್ನ ಹಾರ್ಡ್ ಕರೆನ್ಸಿ ಅಂತ ಕರಿತೀವಿ. ಸೊ ಈ ತರ ಇಲ್ಲದೆ ಇದ್ದು ಫ್ಲಕ್ಚುಯೇಟಿಂಗ್ ಆಗ್ತಾ ಇರುವಂತಹ, ಇದರ ವ್ಯಾಲ್ಯೂ ಬಹಳ ಚೇಂಜಸ್ ಆಗುತ್ತೆ ಅಂತಂದ್ರೆ ಅಂಥದನ್ನ ಸಾಫ್ಟ್ ಕರೆನ್ಸಿ ಅಂತ ಕರಿತೀವಿ.
ಅದೇ ರೀತಿಯಲ್ಲಿ ಹಾಟ್ ಕರೆನ್ಸಿ ಮತ್ತು ಹೀಟೆಡ್ ಕರೆನ್ಸಿ ಅಂದ್ರೆ ಹೇಳ್ತೀರ, ಹಾಟ್ ಕರೆನ್ಸಿ ಅಂತಂದ್ರೆ ಸೊ ಇದೇನಾಗುತ್ತೆ, ಸೊ ಇದು ಒಂದು ದೇಶಕ್ಕೆ ಎಂಟ್ರಿ ಆಗ್ತಾ ಇದ್ದಾಗೇನೆ ಆ ದೇಶದಿಂದ ಹೊರಗೋಗುತ್ತೆ. ಸೊ ಒಂದು ದೇಶಕ್ಕೆ ಎಂಟ್ರಿ ಆಗ್ತಿದ್ದಾಗೇನೆ ಆ ದೇಶದಿಂದ ಎಕ್ಸಿಟ್ ಆಗುತ್ತೆ, ಅದನ್ನ ಹಾಟ್ ಕರೆನ್ಸಿ ಅಂತ ಕರಿತೀರ. ಸೊ ಇದರ ಅಪೋಸಿಟ್ ಅಲ್ಲಿ ಯಾವ ಕರೆನ್ಸಿ ಇರುತ್ತೋ ಅದನ್ನ ಹೀಟೆಡ್ ಕರೆನ್ಸಿ ಅಂತ ಕರಿತೀರ. ಸೊ ಅದು ಹಾಟ್ ಕರೆನ್ಸಿ ಮತ್ತೆ ಹೀಟೆಡ್ ಕರೆನ್ಸಿ ಅಂತ. ನೆಕ್ಸ್ಟ್ ಇಫೆಕ್ಟಿವ್ ಎಕ್ಸ್ಚೇಂಜ್ ರೇಟ್ ಅಂತೇಳಿ ಕರಿತೀರ. ಇಫೆಕ್ಟಿವ್ ಎಕ್ಸ್ಚೇಂಜ್ ರೇಟ್ ಅಂದಾಗ ಸೊ ಇದರ ಮೀನಿಂಗ್ ಏನು ಅಂತಂದ್ರೆ, ನಮ್ಮಲ್ಲಿ ಸೊ ಬಹಳಷ್ಟು ಬೇರೆ ಬೇರೆ ದೇಶಗಳ ಬೇರೆ ಬೇರೆ ಕರೆನ್ಸಿಗಳ ಜೊತೆಯಲ್ಲಿ ನಾವೇನ್ ಮಾಡ್ತಿದ್ವಿ, ಸೊ ಅಂತಾರಾಷ್ಟ್ರೀಯ ವ್ಯವಹಾರವನ್ನು ಮಾಡ್ತಿದ್ವಿ. ಫಾರ್ ಎಕ್ಸಾಂಪಲ್ ಇಂಡಿಯಾ ಅಂತ ತಗೊಂಡ್ರೆ, ಇಂಡಿಯಾ ಏನ್ ಮಾಡುತ್ತೆ, ಬಹಳಷ್ಟು ಬೇರೆ ಬೇರೆ ದೇಶಗಳೊಂದಿಗೆ ತನ್ನ ಒಂದು ಅಂತಾರಾಷ್ಟ್ರೀಯ ವ್ಯವಹಾರವನ್ನು ಹೊಂದಿದೆ. ಫಾರ್ ಎಕ್ಸಾಂಪಲ್ ವಿ ಕ್ಯಾನ್ ಕೋಟ್ ಯು ಎಸ್ ಎ ಆಗಿರ್ಬೋದು, ಯು ಕೆ ಆಗಿರ್ಬೋದು, ಯು ಎ ಇ ಆಗಿರ್ಬೋದು, ಅಥವಾ ಚೈನಾ ಆಗಿರ್ಬೋದು, ಈ ತರ ಹಲವಾರು ಬೇರೆ ಬೇರೆ ದೇಶಗಳೊಂದಿಗೆ ತನ್ನ ಒಂದು ಅಂತಾರಾಷ್ಟ್ರೀಯ ವ್ಯವಹಾರವನ್ನು ಹೊಂದಿದೆ. ಈಗ ನಾನು ಎಕ್ಸ್ಚೇಂಜ್ ರೇಟ್ ಅನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀನಿ ಅಂತಂದಾಗ, ಎಕ್ಸ್ಚೇಂಜ್ ರೇಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಸೊ ನಾನೇನ್ ಮಾಡ್ತೀನಿ, ನಾವು ಯಾವ ದೇಶದ ಜೊತೆಯಲ್ಲಿ ಎಷ್ಟು ಅಂತಾರಾಷ್ಟ್ರೀಯ ವ್ಯವಹಾರವನ್ನು ಹೊಂದಿದ್ವಿಯೋ ವಾಲ್ಯೂಮ್ನ ಆಧಾರದ ಮೇಲೆ, ಎಷ್ಟು ವ್ಯಾಲ್ಯೂವಿನ ಸೊ ಒಂದು ಅಂತಾರಾಷ್ಟ್ರೀಯ ವ್ಯವಹಾರವನ್ನು ನಾವು ಆ ದೇಶದ ಜೊತೆಯಲ್ಲಿ ಮಾಡ್ತಾ ಇದ್ದೀವಿ ಅಂದ್ರ ಆಧಾರದ ಮೇಲೆ ನಾವೇನ್ ಮಾಡ್ತೀವಿ, ಆ ಎಲ್ಲಾ ದೇಶದ ಕರೆನ್ಸಿಯನ್ನ ಒಂದು ಗ್ರೂಪ್ ಅಂತೇಳಿ ಕನ್ಸಿಡರ್ ಮಾಡ್ಕೊಂಡು ಅಥವಾ ಒಂದು ಬಾಸ್ಕೆಟ್ ಅಂತೇಳಿ ಕನ್ಸಿಡರ್ ಮಾಡ್ಕೊಂಡು ಅದರ ಜೊತೆಯಲ್ಲಿ ರೂಪಾಯಿಯ ಮೌಲ್ಯವನ್ನು ತೆಗೆಯೋದಕ್ಕೆ ಟ್ರೈ ಮಾಡ್ತೀವಿ. ಸೊ ಆ ತರ ಮಾಡಿದ್ರೆ ಅದನ್ನ ಇಫೆಕ್ಟಿವ್ ಎಕ್ಸ್ಚೇಂಜ್ ರೇಟ್ ಅಂತ ಕರಿತೀರಾ. ಇಫೆಕ್ಟಿವ್ ಎಕ್ಸ್ಚೇಂಜ್ ರೇಟ್ ಅಗೇನ್ ಇಫೆಕ್ಟಿವ್ ಎಕ್ಸ್ಚೇಂಜ್ ರೇಟ್ ಅಲ್ಲಿ ಕೂಡ ಎರಡು ರೀತಿ ನೋಡ್ತೀರಾ, ಒಂದು ನಾಮಿನಲ್ ಇಫೆಕ್ಟಿವ್ ಎಕ್ಸ್ಚೇಂಜ್ ರೇಟ್ ಅಂತ ಕರಿತೀರಾ, ಇನ್ನೊಂದನ್ನ ರಿಯಲ್ ಇಫೆಕ್ಟಿವ್ ಎಕ್ಸ್ಚೇಂಜ್ ರೇಟ್ ಅಂತ ಕರಿತೀರ. ಸೊ ನಾಮಿನಲ್ ಇಫೆಕ್ಟಿವ್ ಎಕ್ಸ್ಚೇಂಜ್ ರೇಟ್ ಅಂದಾಗ ಸೊ ಇದು ಯಾವುದೇ ಕಾರಣಕ್ಕೂ ಹಣದುಬ್ಬರದಿಂದ ಆದಂತಹ ಬದಲಾವಣೆಗಳನ್ನ ಕನ್ಸಿಡರ್ ಮಾಡೋದು, ಹಣದುಬ್ಬರದಲ್ಲಿ ಏನಾದರೂ ಚೇಂಜಸ್ ಆಗಿದ್ರೆ ಎರಡು ದೇಶದಲ್ಲಿ ಅವುಗಳನ್ನ ತೆಗೆದುಹಾಕುವಂತ ಪ್ರಯತ್ನವನ್ನ ಮಾಡಲ್ಲ. ಆದ್ರೆ ರಿಯಲ್ ಇಫೆಕ್ಟಿವ್ ಎಕ್ಸ್ಚೇಂಜ್ ರೇಟ್ ಅಂದಾಗ ಅದು ಹಣದುಬ್ಬರಕ್ಕೆ ಹೊಂದಿಸ್ತಾರೆ ಅಥವಾ ಹಣದುಬ್ಬರದ ಇಂಪ್ಯಾಕ್ಟ್ ಅನ್ನ, ಹಣದುಬ್ಬರದ ಪರಿಣಾಮವನ್ನು ತೆಗೆದುಹಾಕಲಾಗುತ್ತೆ ಅದರಲ್ಲಿ. ಅದೇ ರೀತಿಯಲ್ಲಿ ನೆಕ್ಸ್ಟ್ ಡರ್ಟಿ ಫ್ಲೋಟ್ ಅಂತ ಕರಿತೀರ. ಡರ್ಟಿ ಫ್ಲೋಟ್ ಅಂದ್ರೆ ಏನು, ನಾರ್ಮಲ್ ಆಗಿ ಆ ದೇಶ ಏನ್ ಮಾಡುತ್ತೆ ಎಕ್ಸ್ಚೇಂಜ್ ರೇಟ್ಗಾಗಿ ಫ್ಲೋಟಿಂಗ್ ವ್ಯವಸ್ಥೆಯನ್ನು ತಗೊಂಡಿದೆ. ಆದರೆ ಸೊ ಆ ಫ್ಲೋಟಿಂಗ್ ವ್ಯವಸ್ಥೆಯಲ್ಲಿ ಕೆಲವೊಂದು ಇಂಡೈರೆಕ್ಟ್ ಮೆಥಡ್ಗಳನ್ನ ಯೂಸ್ ಮಾಡುತ್ತೆ ಅದನ್ನ ಇನ್ಫ್ಲೂಯೆನ್ಸ್ ಮಾಡೋದಕ್ಕೆ ಅಂತಂದ್ರೆ ಅದನ್ನ ಡರ್ಟಿ ಫ್ಲೋಟ್ ಅಂತ ಕರಿತೀರ. ಫಾರ್ ಎಕ್ಸಾಂಪಲ್ ಸೆಂಟ್ರಲ್ ಅಥಾರಿಟಿ ಹೆಚ್ಚು ಹೆಚ್ಚು ಸೊ ಈ ಒಂದು ಪರ್ಟಿಕ್ಯುಲರ್ ಅಂತ ಕರೆನ್ಸಿಯನ್ನ ಪ್ರಿಂಟ್ ಮಾಡಿ ಮಾರುಕಟ್ಟೆಗೆ ಬಿಡ್ತಾ ಇದೆ ಅಂತಂದ್ರೆ ಅದರ ಮೌಲ್ಯ ನಿಧಾನವಾಗಿ ಕಡಿಮೆ ಆಗುತ್ತೆ, ಇಂಥದ್ದನ್ನ ಡರ್ಟಿ ಫ್ಲೋಟ್ ಅಂತೇಳಿ ಕರಿತೀವಿ. ಅದೇ ರೀತಿಯಲ್ಲಿ ಫೆಡ್ ಟೇಪರಿಂಗ್ ಅಂತ ಹೇಳಿ ಕರಿತೀರ. ಫೆಡರಲ್ ರಿಸರ್ವ್ ಏನ್ ಮಾಡುತ್ತೆ, ಕ್ವಾಂಟಿಟೇಟಿವ್ ಈಸಿಂಗ್ ಅನ್ನ ಮಾಡೋದಕ್ಕೆ ಟ್ರೈ ಮಾಡುತ್ತೆ. ಸೊ ಕ್ವಾಂಟಿಟೇಟಿವ್ ಈಸಿಂಗ್ ಅನ್ನ ಮಾಡಿದ ನಂತರದಲ್ಲಿ ಏನಾಗುತ್ತೆ, ಅದು ನಿಧಾನವಾಗಿ ಸ್ಟ್ರಿಕ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ, ಅದನ್ನೇ ಫೆಡ್ ಟೇಪರಿಂಗ್ ಅಂತೇಳಿ ಕರಿತೀರ. ಅದೇ ರೀತಿಯಲ್ಲಿ ಕರೆನ್ಸಿ ಸ್ವಾಪ್ ಅಗ್ರಿಮೆಂಟ್ ಅಂತ ಕರಿತೀರ. ಕರೆನ್ಸಿ ಸ್ವಾಪ್ ಅಗ್ರಿಮೆಂಟ್ ಅಂದಾಗ ಎರಡು ಬೇರೆ ಬೇರೆ ದೇಶದಲ್ಲಿರುವಂತಹ ಬೇರೆ ಬೇರೆ ಪ್ರೈವೇಟ್ ಕಂಪನಿಗಳಾಗಿರ್ಬೋದು ಅಥವಾ ಯಾವುದೇ ರೀತಿಯ ಕಂಪನಿಗಳಾಗಿರ್ಬೋದು, ಸೊ ಇದೇನ್ ಮಾಡುತ್ತೆ, ಆ ದೇಶದಲ್ಲಿ ತಗೊಂಡಿರುವಂತಹ ಒಂದು ಪರ್ಟಿಕ್ಯುಲರ್ ಆದಂತಹ ಸಾಲ ಆಗಿರ್ಬೋದು ಅಥವಾ ಸೊ ಅವ್ರು ಏನ್ ಮಾಡ್ಬೋದು ಡೈರೆಕ್ಟ್ ಆಗಿ ಕರೆನ್ಸಿಯನ್ನು ಕೂಡ, ಕರೆನ್ಸಿ ಅಂತಂದಾಗ ಏನು, ಸೊ ಕರೆನ್ಸಿ ಅಂತಂದಾಗ ಡಾಲರ್ ಇಂದ ರುಪೀಸ್ಗೆ, ರುಪೀಸ್ ಇಂದ ಡಾಲರ್ಗೆ ಡೈರೆಕ್ಟ್ ಆಗಿ ಆ ತರ ಕೂಡ ಏನ್ ಮಾಡ್ಬೋದು, ಸೊ ಕರೆನ್ಸಿಯನ್ನ ಸ್ವಾಪ್ ಮಾಡುವಂತ ಅಗ್ರಿಮೆಂಟ್ ಅನ್ನು ಹೊಂದಿದ್ರೆ ಅದನ್ನ ಕರೆನ್ಸಿ ಸ್ವಾಪ್ ಅಗ್ರಿಮೆಂಟ್ ಅಂತೇಳಿ ಕರಿತೀರ. ಓಕೆ, ಹೆಸರೇ ಸೊ ಸೆಲ್ಫ್ ಆಗಿ ಅದನ್ನ ಎಕ್ಸ್ಪ್ಲೈನ್ ಮಾಡುತ್ತೆ. ಅದೇ ರೀತಿಯಲ್ಲಿ ಫಾರಿನ್ ಟ್ರೇಡ್ ಪಾಲಿಸಿಯನ್ನು ನೋಡೋದಕ್ಕೋದ್ರೆ, ನಾರ್ಮಲ್ ಆಗಿ ಫಾರಿನ್ ಟ್ರೇಡ್ ಪಾಲಿಸಿಯಲ್ಲಿ ಏನ್ ಹೇಳ್ತೀರಾ, ಎಕ್ಸ್ಪೋರ್ಟ್ ಅನ್ನ ಪ್ರಮೋಟ್ ಮಾಡಿ ಇಂಪೋರ್ಟ್ ನ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಮೀನಿಂಗ್ ಎಷ್ಟೇ, ನಾವು ಜಾಸ್ತಿ ಜಾಸ್ತಿ ರಫ್ತುಗಳನ್ನ ಬೇರೆ ದೇಶಕ್ಕೆ ಮಾಡಬೇಕು, ಬೇರೆ ದೇಶದಿಂದ ನಮ್ಮಲ್ಲಿ ಏನು ಆಮದು ಬರುತ್ತಲ್ಲ ಅದನ್ನ ಆದಷ್ಟು ಕಡಿಮೆ ಮಾಡಬೇಕು, ಅಥವಾ ನಾವೇನ್ ಮಾಡಬೇಕು ನಮ್ಮ ಡೊಮೆಸ್ಟಿಕ್ ಮಾರ್ಕೆಟ್ ಅಲ್ಲಿ ಯಾವ್ಯಾವ ಉತ್ಪನ್ನಗಳು ಸಿಗುತ್ತೋ ಅದನ್ನೇ ಜಾಸ್ತಿಯಾಗಿ ಯೂಸ್ ಮಾಡೋದಕ್ಕೆ ಟ್ರೈ ಮಾಡಬೇಕು. ಸೊ ಇದನ್ನೇ ಮಾಡೋದಕ್ಕೆ ನಮ್ಮಲ್ಲಿ ಹಿಂದೆ ಮರ್ಚೆಂಡೈಸ್ ಎಕ್ಸ್ಪೋರ್ಟ್ ಫ್ರಾಮ್ ಇಂಡಿಯಾ ಸ್ಕೀಮ್ ಅಂತ ಹೇಳಿದೆ, ಸರ್ವಿಸ್ ಎಕ್ಸ್ಪೋರ್ಟ್ ಫ್ರಾಮ್ ಇಂಡಿಯಾ ಸ್ಕೀಮ್ ಅಂತ ಹೇಳಿದೆ. ಸೊ ಅದೇ ರೀತಿಯಲ್ಲಿ ಹಲವಾರು ರೀತಿಯಲ್ಲಿ ಟ್ರೇಡ್ ಫೆಸಿಲಿಟೇಷನ್ ಮತ್ತೆ ಅನೌನ್ಸ್ಮೆಂಟ್ ಅನ್ನು ಕೂಡ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಅದೇ ರೀತಿಯಲ್ಲಿ ನಿರ್ವಿಕ್ ಸ್ಕೀಮ್ ಅಂತ ಕೂಡ ತಂದಿದ್ವಿ, ನಿರ್ಯಾತ್ ಋಣ ವಿಕಾಸ್ ಯೋಜನಾ ಅಂತ ಕೇಳ್ತೀರ. ಸೊ ಅದರಲ್ಲಿ ಏನ್ ಮಾಡುತ್ತೆ, ಎಕ್ಸ್ಪೋರ್ಟ್ ಅನ್ನ ಯಾರ್ಯಾರು ಮಾಡ್ತಾರೋ ಅವರಿಗೆ ಕ್ರೆಡಿಟ್ ಗ್ಯಾರಂಟಿ ಕೂಡ ಕೊಡೋದಕ್ಕೆ ಟ್ರೈ ಮಾಡ್ತೀರ, ಇನ್ಸೂರೆನ್ಸ್ ಅನ್ನ ಕೊಡೋದಕ್ಕೆ ಟ್ರೈ ಮಾಡ್ತೀರ. ಇನ್ನು ಫಾರೆಕ್ಸ್ ಅನ್ನ ನೀವು ನೋಡೋದಕ್ಕೋದ್ರೆ, ಫಾರೆಕ್ಸ್ ಗೆ ಸಂಬಂಧಪಟ್ಟ ಹಾಗೆ ಎರಡು ಇಂಪಾರ್ಟೆಂಟ್ ಆದಂತ ಆಕ್ಟ್ ಗಳನ್ನ ನೋಡ್ತೀರಾ. ಒಂದನ್ನ ಫೆರಾ ಅಂತೇಳಿ ಕರಿತೀರ, ಫಾರಿನ್ ಎಕ್ಸ್ಚೇಂಜ್ ರೆಗ್ಯುಲೇಟರಿ ಆಕ್ಟ್ ಅಂತ ಕರಿತೀರ 1973. ಇನ್ನೊಂದು ಫೆಮಾ, ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆಕ್ಟ್ ಅಂತ ಕರಿತೀರ 1999. ಸೊ 1973 ಫೆರಾ ಏನಿದೆಯಲ್ಲ, ಇದನ್ನ ನಾರ್ಮಲ್ ಆಗಿ ಡ್ರಾಕೋನಿಯನ್ ಆಕ್ಟ್ ಅಂತೇಳಿ ಕರಿತಾರೆ. ಡ್ರಾಕೋನಿಯನ್ ಆಕ್ಟ್ ಅಂತಂದಾಗ ಸೊ ಇದೇನು ರಾಕ್ಷಸಿ ಕಾಯ್ದೆ ಅಂದ್ರೆ ಸ್ವಲ್ಪ ಸ್ಟ್ರಿಕ್ಟ್ ಅಂತೇಳಿ, ಸ್ವಲ್ಪ ಅಲ್ಲ ಬಹಳ ಸ್ಟ್ರಿಕ್ಟ್ ಅಂತೇಳಿ. ಸೊ ಇವರು ಫಾರಿನ್ ಎಕ್ಸ್ಚೇಂಜ್ ಅನ್ನ ಯಾವ ರೀತಿ, ಫಾರೆಕ್ಸ್ ರಿಸರ್ವ್ ಅನ್ನ ಯಾವ ರೀತಿ ಕನ್ಸಿಡರ್ ಮಾಡ್ತಿದ್ರು ಅಂತಂದ್ರೆ, ಸ್ಕೇರ್ಸ್ ರಿಸೋರ್ಸ್ ಅಂತೇಳಿ ಕನ್ಸಿಡರ್ ಮಾಡ್ತಿದ್ರು, ಬಹಳ ಅಪರೂಪಕ್ಕೆ ಸಿಗುವಂತ ಒಂದು ಸಂಪನ್ಮೂಲ ಅಂತೇಳಿ. ಆ ಕಾರಣಕ್ಕಾಗಿ ಅದನ್ನ ಬಹಳಷ್ಟು ರೀತಿಯಲ್ಲಿ ರೆಗ್ಯುಲೇಟ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ರು, ರೆಗ್ಯುಲೇಟ್ ಫಾರಿನ್ ಪೇಮೆಂಟ್ ಅಂಡ್ ಇನ್ವೆಸ್ಟ್ಮೆಂಟ್. ಅಕಸ್ಮಾತ್ ಆಗಿ ಯಾರಾದರೂ ಫೆರಾದ ಅಂಡ್ರಲ್ಲಿ ತಪ್ಪನ್ನ ಮಾಡ್ತಾರೆ, ವಯೋಲೇಷನ್ ಮಾಡ್ತಾರೆ ಅಂತಂದ್ರೆ ಅದು ಕ್ರಿಮಿನಲ್ ಆಕ್ಟ್ ಆಗ್ತಿತ್ತು. ಓಕೆ, ಕ್ರಿಮಿನಲ್ ಅಫೆನ್ಸ್ ಆಗಿ ಕಾಣ್ತಾ ಇತ್ತು, ಕ್ರಿಮಿನಲ್ ಅಫೆನ್ಸ್ ಆಗಿ ಅದನ್ನ ಟ್ರೀಟ್ ಮಾಡ್ತಿದ್ರು.
ಸೊ ಆ ಕಾರಣಕ್ಕಾಗಿ ಶಿಕ್ಷೆ ಕೂಡ ಜಾಸ್ತಿ ಆಗ್ತದೆ. ಫೆಮಾ ಅಂತಂದಾಗ ಫೆಮಾದಲ್ಲಿ ಏನ್ ಮಾಡ್ತೀರಾ, ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಅನ್ನ ಅಸೆಟ್ ಅಂತೇಳಿ ಕನ್ಸಿಡರ್ ಮಾಡ್ತಾರೆ. ಇದನ್ನ ಜಸ್ಟ್ ಮ್ಯಾನೇಜ್ ಮಾಡೋದಕ್ಕೆ ಟ್ರೈ ಮಾಡ್ತೀರಾ, ಜಾಸ್ತಿ ಅಂತಾರಾಷ್ಟ್ರೀಯ ವ್ಯವಹಾರ ಮಾಡೋದಕ್ಕೆ ಪ್ರಮೋಟ್ ಮಾಡೋದಕ್ಕೆ ಟ್ರೈ ಮಾಡ್ತೀರಾ. ಅದರ ಜೊತೆಯಲ್ಲಿ ಇಲ್ಲಿ ಏನಾದರೂ ವಯಲೇಷನ್ ಆದರೆ ಅದನ್ನ ಸಿವಿಲ್ ಅಫೆನ್ಸ್ ಅಂತೇಳಿ ಪರಿಗಣನೆ ಮಾಡಿ, ಸಿವಿಲ್ ಅಫೆನ್ಸ್ ಆಗುತ್ತೆ, ಆ ಕಾರಣಕ್ಕಾಗಿ ಶಿಕ್ಷೆ ಕಡಿಮೆ ಆಗುತ್ತೆ. ಓಕೆ, ಸೊ ಇವಿಷ್ಟು ಕೆಲವೊಂದು ಇಂಪಾರ್ಟೆಂಟ್ ಆದಂತ ಪಾಯಿಂಟ್ಗಳು. ಇದರ ಜೊತೆಯಲ್ಲಿ ಮತ್ತೊಂದನ್ನ ಏನನ್ನ ನೋಡ್ಬೋದು ನೀವು ಅಂತ ಕೇಳಿದ್ರೆ, ಫಾರಿನ್ ಕಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆಕ್ಟ್ ಅಂತ ಕರೀತೀವಿ, ಎಫ್ ಸಿ ಆರ್ ಎ. ಇದೇನಾಗುತ್ತೆ, ಇವು ಎನ್ ಜಿ ಒಗಳಿಗೆ ಬೇರೆ ದೇಶದಿಂದ ಬರುವಂತಹ ಹಣವನ್ನ, ಫಂಡ್ಸ್ ಅನ್ನ ಕಂಟ್ರೋಲ್ ಮಾಡುವಂತ ಒಂದು ಆಕ್ಟ್. ಸೊ ಇದು ಗೊತ್ತಿ. ಓಕೆ, ನಾನ್ ಗವರ್ಮೆಂಟಲ್ ಆರ್ಗನೈಸೇಷನ್ಸ್ಗಳಿಗೆ ಬೇರೆ ದೇಶದಿಂದ ಬರುವಂತಹ ಫಂಡ್ಸ್ ಅನ್ನ ಕಂಟ್ರೋಲ್ ಮಾಡುವಂತ ಆಕ್ಟ್, ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಟರಿ ಆಕ್ಟ್ ಅಂತೇಳಿ ಕರೀತಾರೆ, ಎಫ್ ಸಿ ಆರ್ ಎ. ರೀಸೆಂಟ್ ಆಗಿ ಬಹಳ ಸಲ ನ್ಯೂಸ್ ಅಲ್ಲಿತ್ತು, ಆ ಕಾರಣಕ್ಕಾಗಿ ಗೊತ್ತಿರಲಿ. ಸೊ ಇವಿಷ್ಟು ಇಂಟರ್ನ್ಯಾಷನಲ್ ಟ್ರೇಡ್ ನ ಬಗ್ಗೆ ನಾವು ಒಂದು ರೀತಿಯಲ್ಲಿ ರಿಕ್ಯಾಪ್ ಮಾಡೋದಕ್ಕೆ ಟ್ರೈ ಮಾಡಿದೀವಿ, ರಿವಿಷನ್ ಮಾಡೋದಕ್ಕೆ ಟ್ರೈ ಮಾಡಿದೀವಿ. ಸೊ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸೋಣ, ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿಯ ತನಕ ಎಲ್ಲರೂ ಕೂಡ ಆರಾಮಾಗಿರಿ, ಟೇಕ್ ಕೇರ್, ಬೈ ಬೈ, ಸೀ ಯು.